ಗ್ಯಾಂಗ್ ಬರ್ಬಾರ್ದ. ಅನಾದಿ ಅಂದ್ರೆ ಬೇರೆ, ಕಲ್ಪೇಶ್ವರ ಅಂದ್ರೆ ಬೇರೆ, ಅನಾದಿ ಅಂದ್ರೆ ಬೇರೆ, ಕಲ್ಪೇಶ್ವರ ಅಂದ್ರೆ ಬೇರೆ. ಅದ ಪುರಾಣದಾಗ ಅದ ಅದ ನೈನ್ದಾಗ ಅದ ಸರ್ವೆ ನಂಬರ್ ದಾಗ ಅನಾದಿ ಅಂದ್ರೆ ವಸ್ತು, ಅದಕ್ಕನ ಅನಾದಿ ಕಲ್ಪೇಶ್ವರ ಅಂದಾರ ಅಂತೇಳಿ ನಾವು ಹೇಳಿದಕ್ಕ ಇವಾಗ ತಲೆಗಿದ್ರೆ ನಾನು ಬರ್ದಿಲ್ಲ, ನೀನು ಬರ್ದಿಲ್ಲ, ನಮ್ಮ ಮನೆಯಾಗ ಪ್ರಿಂಟ್ ಆಗಿಲ್ಲ, ನಮ್ಮ ಮನೆಯಾಗ ಪ್ರಿಂಟ್ ಆಗಿಲ್ಲ. ಇಲ್ಲಿ ಕೇಳ ಹೆಂಗ ಏನಾಗಿದ್ರಪ್ಪ ಅಂತ ಕೇಳಿದ್ರ ನೋಡಿಲಿ ಮಹಾಲಕ್ಷ್ಮಿನ ನೀ ಜಗತ್ ಹುಟ್ಸಾಕ್ ಹುಟ್ಟಿಸಿದಿ. ನನ್ನಿಂದ ಹುಟ್ಟ್ಯಾಳ, ನನ್ನಿಂದ ಹುಟ್ಟ್ಯಾಳ, ಎಷ್ಟು ಮಂದಿ ಲಕ್ಷ್ಮಿ ಬರ್ಲಾರ ಯಾರ ಮನಸ್ಸಿನಿಂದ್ರ ವಿಷ್ಣುವಿನ ಮನಸ್ಸಿನಿಂದ್ರ ಮಹಾಲಕ್ಷ್ಮಿ ಹುಟ್ಟಲತ್ತ. ವಿಷ್ಣು ಯಾರವ? ಕೃಷ್ಣ. ಕೃಷ್ಣನ ಮನಸ್ಸತ್ ನೋಡು, ಕೃಷ್ಣನ ಮನಸ್ಸಿನಿಂದ ಮಹಾಲಕ್ಷ್ಮಿ ಹುಟ್ಟಲಂತ ನಿಂದ್ಯಾನ ಉಳಿತಿಲ್ಲಿ. ಆ ಕೃಷ್ಣನ ನಮ್ಮ ದೇವಿ ಹೊಟ್ಟಿಲ ಹುಟ್ಟ್ಯಾನ, ಆ ಕೃಷ್ಣನ ತಾಯಿ ಹೊಟ್ಟಿಲ ಹುಟ್ಟ್ಯಾನ, ಯಶೋದ ದೇವಿ ಹುಟ್ಟ್ಯಾನ. ಇದಕ್ಕೆ ಏನಂತಾರ? ಇದಕ್ಕೆ ನೀ ಏನ ಕೊಡ್ತಿ? ಲಕ್ಷ್ಮಿ ನೀ ಹುಟ್ಟಿಸಿದೆ, ಲಕ್ಷ್ಮಣ ಹುಟ್ಟಿಸಿದ್ರ ಕೃಷ್ಣನ ಹುಟ್ಟಿಸಿ ನಮ್ಮ ತಾಯಿ. ಅದಕ್ಕೆ ಏನ? ಅದಕ್ಕೆ ನೀ ಏನ ಕೊಡ್ತಿ? ಎಲ್ಲಿ ಕೊಡ್ತಿ? ಇಲ್ಲ ನಿಗುದಿಲ್ಲ, ಅಲ್ಲ ಹೇಳೋದು ಬೇರೆ ತಿನ್ನೋದು ಬೇರೆ ಮಾಡ್ರೆ. ಅದ ಇಲ್ಲ ನಮಗ್ ಹೇಳ್ತಿಲ್ಲ, ಅದ ಮಾತ ಮಾತಿಲ್ಲ. ಇನ್ನೊಂದು ಹೇಳಿ ಚೆನ್ನಪ್ಪರುಗಳ ಹೇಳ್ರಿ, ಇನ್ನೊಂದು ಪಡಪೂಸಿ ಬಂದಂತೆ ಸಡ್ಡು ಹೊಡ್ಕೊಳಕಂತ. ಆಹಾ ತಮ್ಮ ನೀ ನನ್ನ ಎಲ್ಲಿ ನೋಡಿಲ್ಲ? ನೋಡಿಲ್ಲ ನೀ ನಾನು ನಿಮಗೆ ಭೇಟಿ ಆಗಿಲ್ಲ. ಆಗಿಲ್ಲ ನಾ ನಿಮ್ಗೆ ಭೇಟಿ ಆಗಿಲ್ಲ. ನಾ ಹೆಸ್ತ ವಸ್ತು ಅನ್ನೋದು ನಿನಗೆ ಗೊತ್ತು? ಇಲ್ಲ ಇಲ್ಲ ಮಾತಾಡಿದಿ, ಮಾತಾಡುವಲ್ಲಿ ಇರ್ಲಿ. ದೊಡ್ಡ ಸಭದಾಗ ಇದನ್ನು ತೆಗೆದ ಮಾಡಿಕೊತ್ರಿ ನನ್ನ ಮನಸ್ಸಿಗೆ. ಆಹಾ ಇವತ್ತಿನ ಸೋಲು ನಾಳೆ ಗೆಲುವು. ನೀ ಮಾತಾಡಿದ ಶಬ್ದ ಇವತ್ತು ನನಗೆ ಸೋಲ, ಮುಂದಿನ ಮೈದಾನಕ್ಕೆ ಗೆಲುವು. ಹೌದು ಇರ್ಲಿ, ಇದನ್ನ ದೊಡ್ಡ ಮಾಡಿಕೊಂಡಣ. ಎಂತ ಹೇಳ್ತಿರೋದು ನಿ ಗೊತ್ತಿಲ್ಲ. ನೀ ಮಾತಾ ಏನ್ ಪರ್ಪೂಸ್ ತಾಳ ಬರೋದಂತ ನೀ ತಿಳ್ಕೊಂಡಿರ್ಬೋದು. ಹೌದು ಇರ್ಲಿ, ಅದು ನಿನ್ನ ಮಳೆ ದೊಡ್ಡ ಮಾಡಿಕೋ. ಆಹಾ ನೋಡ ಒಂದ್ ವಿಷಯ ಹೇಳ್ತಿ. ಏನಂತ ಹೇಳಿದ್ರಿ? ನೀ ಯಾವ ಧರ್ಮ ನನಗೆ ಗೊತ್ತಿಲ್ಲ, ಅದು ಮುಸ್ಲಿಂ ಧರ್ಮ. ನಿನಗೆ ಕುಣಿಯಾಕ ಬರ್ಲಾಕ ನೆಲ ಬೇಕಂದ್ರೆ ನಡಕ ಬಿಡ್ತೀನಿ ಮತ್ ನಾನು. ಯಾಕಿಲ್ಲ, ಯಾವ ಧರ್ಮದಾಗ ಇಲ್ಲ ತಾಳಿ ಕಟ್ಟು ಶಬ್ದ ಎಲ್ಲದ್ರಾಗೈತಿ? ಯಾಕೆ ಅಂದಿಲ್ಲ? ನೀ ತಗೊಳ್ಳ ನಿಗಂಗಿಲ್ಲ, ಎಂದು ಕೊಡ್ಬೇಕು ಬಿಡೋ ಮನೆ ಅಂತ ಹುಡುಗನ ಕಾಲು ಬಿಡುವ. ಆಹಾ ಗಾಳಿ ತಗೊಂಡು ಹೋಗಿ ಮನೆಗೆ ಬುಕ್ಕ ತಂದು ಕೊಡ್ತೀನಿ ನಿನಗೆ. ಏನಂದ ತಾಳಿ ಕಟ್ಟ್ಯಾನ? ಏನಂದ ಮೂರು ಗಂಟೆ ಹಾಕ್ಯಾನ? ನೀಗುದಿಲ್ಲ. ಯಾವಾಗ ನೀಗ್ಬೇಕ? ಒಂದ್ ಹತ್ತ ಕೇವ ಹತ್ತ ಮಾಸ್ತರ್ಗೆ ಮುಸ್ಲಿಂ ಧರ್ಮ ಅರ್ಥ ಆಯ್ತಂತ. ನಿನ್ನ ಮಾಸ್ತರ್ಗಳು ಯಾರು ಯಾರ ಉರ್ದು ಬುಕ್ ಓದಿದೀನಿ? ಆಹಾ ಉರ್ದು ವಿಷಯ ಯಾಕೆ ಹೋಗಿದಿ? ನೋಡಿಲಿ ನಿನಗೆ ಕುಣಿಯಾಕ ಬರ್ಲಾರ್ಕ ನೆಲ ಬೇಕಂದ್ರೆ ಯಾರು ಕೇಳೋರು? ಇಲ್ಲಿ ಇಲ್ಲಿ ಮೂರು ಟ್ರಕ್ ಬಂದೆ ಅಂತ ನನ್ನ ಹತ್ರ ಒಂಬತ್ತು ಬಂದಿರೋ ಗೊರ್ಲ ಹತ್ತ ಹೊರಗ ಮತ್ತೆ ಸಡ್ಡೆ ಮಾಡ್ಕೊಂಡಿ ಎದಕಾಲ ಪಡ್ಕೊಂಡಿ ಅಂತ ಏ ಹೋಗ ಮಾತು ಮಾತಾಡೋದು ಅಲ್ಲಿ. ಆಹಾ ಅಲ್ಲಿ ಹೆಂಗ ಮಾತಾಡೋದಂದ್ರ ಯಾವಾಗ ಹೆಣ್ಣು ಮಗಳ ಯಾವ ಗಂಡಗ ಸಡ್ಡು ಮಾಡ್ತಾರ? ಏ ಹೆಣ್ಣು ಮಗಳು ಹಿಂಗ ತೊಡಿ ಕಟ್ಟರು ನಾನು ಮುಖ ಕೊಡ್ತಾನೆ ನಿನಗ. ಹೌದು ಯಾಕ ತೊಡಿ ತಟ್ಟಿಕೊಂಡ ಅವನಿಗೂ ಮುಖ ಕೊಡ್ತಾನೆ ನಿನಗ. ಮತ್ತೆ ಇದ ಏನ್ ಬೇಕು ನಿನಗ? ನೋಡಿನಿ ಪರಮಾತ್ಮನಿಂದ ಇಡೀ ಜಗತ್ತೆಲ್ಲ ಹುಟ್ಟ ನೋಡಿನಿ ವಿಷ್ಣುನ ಹುಟ್ಟಿದ. ಹೌದ ಅವ್ರನ್ನ ಯಾರು ಹುಟ್ಟಾಕ ಬಯಲು ಹೋಗ್ತಾರೇನ? ಎಷ್ಟು ಮಂದಿ ಕಡೆ ಹುಟ್ಟಿಸ್ಕೊಂಡೆ ಒಟ್ಟ ನಿನ್ನ ಪರಮಾತ್ಮಗ ಒಬ್ಬ ಸಹೋದರನು ಅದಾನ ಅಂತ ಹೇಳ್ಕೊಡ್ತಾನೆ ನಾನು. ನಿಮ್ಮ ಪರಮಾತ್ಮ ಒಬ್ಬ ಸಹೋದರನು ಮುಖ ನಮ್ಮಲ್ಲಿ ರೆಡಿ ಐತಿ. ಹೊರ ಹುಟ್ಟಿದವ್ರ ಅಂತ ಮನವನ್ನು ಕೊಡ್ತಾನೆ ಬರ್ತೀನಿ ಒಂದೇ ಮನವತ್ತರದಾಗ ನೋಡಿ. ಹೌದು ಏನ ಮನವತ್ತರದಲ್ಲಿ ಭಗವಾನ್ ವಿಷ್ಣು ಏನ್ ಮಾಡ್ತಿದ್ದ? ಆಕೃತಿಯ ಮನಸ್ಸಿನಲ್ಲಿ ಯಜ್ಞ ನಾಮಕನಾಗಿ ಜನಿಸಿದನು. ಮತ್ತಿನ ಹೇಳ್ಬೇಕು ಬರ್ತು ನೋಡ. ಆಕೃತಿ ದೇವಿದಿಂದ್ರ ಯಜ್ಞ ನಾಮಕನಾಗಿ ಜನಿಸಿದ. ಮುಂದುವಾದ ಸ್ವರೋಚಿಸ ಮನವತ್ತರದಲ್ಲಿ ತುಸು ಎಂಬ ದೇವಗಣನೊಂದಿಗೆ ಯಾರು ಹೋಗ್ತಾರ? ಅಜಿತ ಎಂಬ ಹೆಸರಿನಿಂದ ತುಷಾದೇವಿಯಿಂದ ಉದಿಸಿ ಬಂದನು. ಉತ್ತಮನೆಂಬ ಮೂರನೆಯ ಮನವಂತರದಲ್ಲಿ ಯಾರವ ಸತ್ಯ ಎಂಬ ದೇವಗಣ ಸತ್ಯಾದೇವಿಯಿಂದ ಸತ್ಯ ನಾಮಕವಾಗಿಯೇ ಅವತರಿಸಿದನು. ಎಟ್ಟ ಮಾಡಿದ್ಯೋ ನೀವು ಮಾಡಿ
ನಾಲ್ಕನೇ ಮನ್ವಂತರದಲ್ಲಿ ಆ ಹೆಡಕೋ ತಾಮಸ ತಾಮಸ ಮನ್ವಂತರದಲ್ಲಿ ಪರಮಾತ್ಮ ಮತ್ತೆ ಅವತರಿಸಿ ಬಂದ ಈ ಅವತಾರದಲ್ಲಿ ಅವನ ಜನನಕ್ಕೆ ನಿಮಿತ್ತವಾದ ತಾಯಿಯು ಹೌದು ಅವನ ಜನಮಕ್ಕೆ ನಿಮಿತ್ತವಾದ ತಾಯಿ ಯಾರಂದ್ರೆ ಯಾರಾಗ್ಯ ತಾಯಿಯು ಹರಿ ತಾಯಿಯ ಹೆಸರು ಹರಿ ಇನ್ನ ಹೇಳಬೇಕು ಈಗ ನೋಡಿ ಆ ಹುಟ್ಟಿದ ಮಗನ ಹೆಸರು ಹರಿ ತಾಯಿ ಹೆಸರು ಹರಿ ಒಡ ಹುಟ್ಟಿದವರಾದ ದೇವತಾ ಗಣಾವು ಬುಕ್ ಐತಿ ಅಂತ ಹಾಕಿದ್ರ ಗಣವ ಯಾವ್ದು ಸಿಗಬೇಕದ ನಿನಗೆ ಬುಕ್ ಐತಿ ಬುಕ್ ಅದ ಎಲ್ಲಿ ಸಿಗಬೇಕ ಅದ್ರ ಹೆಸರು ಅಂತ ಹೇಳ ಆದ್ರೆ ಯಾವ ಬುಕ್ ಯಾವ ಬರ್ತದ ಹೇಳಬಾರಿ ಬುಕ್ ನಿಡ್ಬೇಕಲ್ಲ ನಿನ ಕಳಿಸವನ ಕೇಳ್ಕೊಂಡ್ ಮಾಡ ಬುಕ್ ಅಂದ್ರ ಏನಾರ ಈಗಿನ ಪಾಸ್ ಕಣ್ಣಿಗೆ ಚಕ್ರ ಬರೋದು ಬುಕ್ಕ ನೋಡ್ರಿ ನಿನಗೆ ಬುಕ್ಕ ನೋಡ್ರಿ ಕಣ್ಣು ಚಕ್ರ ಬರ್ತೈತಿ ಅಷ್ಟು ಬುಕ್ ನಾವು ನಮ್ ತೇಕ ಆದ್ರೆ ಬಡಾಯಿ ಕೊಚ್ಕೊಳಂಗಿಲ್ಲ ನಾವು ಬಡಾಯಿ ಮಾಡಂಗಿಲ್ಲ ಎಷ್ಟಂತಿ ಕರೆ ಕರೆ ಸುಳ್ಳ 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 ಈಗ ನಿಮ್ಮ ಅಪ್ಪಗ ಪರಮಾತ್ಮಗ ಹರಿ ಅಂತ ಹೆಸರೈತಿ ಅವನು ಹೊರ ಹುಟ್ಟಿದವ ದೇವಗಣವು ಅವನಿಗೂ ಹರಿ ನನ ದೇವಗಣ ಹರಿ ಹಿಂಗ ಅಣ್ಣತಾಮ್ರ ಸಹಿತ ನಿಮ್ಮ ಪರಮಾತ್ಮಗದಾರ ಇನ್ನೇನು ಕೊಡ್ದು ನಿನಗೆ ಇನ್ನೇನು ಕೊಡ್ದ ನಿನಗ್ ಕೊಡು ನೀ ಹೇಳ್ಬೇಕಲ್ಲ ಕಲಿಯುಗದಾಗ ಬಂದ ಮನ್ವಂತರದಾಗ ಮನ್ವಂತರದಾಗ ನೀ ಹುಟ್ಟಿಸಿದ್ರಿ ನನ್ನ ಲಕ್ಷ್ಮಿನ ಯಾವ ಮನ್ವಂತರದಾಗ ಹುಟ್ಟಿಸಿದ್ರಿ ಯಾವ ಮನ್ವಂತರ ಮುಗಿದ್ ಹೋಗಿತ್ತು ಯಾವ ಉಳಿದಿತ್ತು ಯಾವ ಹುಟ್ಲ ಹಂಗ ಹುಟ್ಟಕ್ಕಂತಂದ್ರ ನಡಿ ಹಂಗಿಲ್ಲದ ಯಾವ ಮನ್ವಂತರದಾಗ ನಮ್ಮ ಲಕ್ಷ್ಮೀ ದೇವಿನ ಹುಟ್ಟಿಸಿದ್ರಿ ಈಗ ಮನ್ವಂತರದಾಗ ನಾನು ನಿನ್ನ ಹುಟ್ಟಿಸಿ ತೋರಿಸಿದ ನೋಡು ನಾವ್ ಇಂತ ಮನ್ಮಂತ್ರ ಮುಗಿದ್ರೆ ಎಂತ ಹುಟ್ಟಿ ತೋರಿಸಿದ್ರು ಮಗನ ಲಕ್ಷ್ಮಿ ಯಾವ ಮನ್ಮಂತ್ರ ಮುಗಿದ್ತು ಯಾವ ಈಗ ಮುಗಿದ್ತು ಎಷ್ಟು ಮುಗುದಾಗ ಲಕ್ಷ್ಮಿಯನ್ನು ಹುಟ್ಟಿಸಿದ್ವಿ ನಿನ್ನ ಪವರ್ ಅಂತ ಹೇಳ ಹೇಳ್ತಾರ ಅದಕ್ಕ ಹೇಳೋ